ನೀ ಅದೇ ಟೈಮ್ ಮಿಸ್ಸಾಗ್ಬಿಟ್ಟಿದೆ ಅದು ಪಾಪ ಹಾಕ್ಕೊಳ್ಳಿ ಮತ್ತೆ ಹಾಕ್ಕೊಳ್ಳಿ ಕುರಿ ಬೇಜಾರು ಮಾಡ್ಕೊಳಲ್ವಾ. ಪೈಲ್ಡ್ ಮಸಾಲೆ ಮೂವರ್ ಖಾರ ಆಗಲಿ ಅಥವಾ ಮಸಾಲೆ ಜಾಸ್ತಿ ಆಗೋದಾಗಲಿ ಏನೂ ಇಲ್ಲ, ಕಂಪ್ಲೀಟ್ಲಿ ಸೆಟಲ್ ಆಗಿದೆ. ಸೊ ಒಂಥರ ಆರಾಮ ಎಲ್ಲ ಸಕ್ಕದಾಗಿದೆ. ಅವಾಗ ಇವನ್ ತಗೊಂಡ್ಬಿಟ್ಟು ಕಬಾಬು ಚೆನ್ನಾಗಿದೆ ಅಂದ್ಬಿಟ್ಟು ಓಕೆ ಶೇರಿಂಗ್ ಶೇರಿಂಗ್ ಅಂದ್ಬಿಟ್ಟು ಕೊಡ್ತಾರೆ. ಒಂದು ಪರೋಟಾ ತಿನ್ನಬೇಕು ನೋಡಿ ಹಂಗಂತೀರಾ? ಪಕ್ಕ ತಿನ್ನಿ ಒಳ್ಳೆ ತಿನ್ನೋದ್ರೆ ಹೇಗೆ ಇದು ಇದು ಇದೆಲ್ಲ ಇದೆ ಇಲ್ಲ ಟ್ರೈ ಮಾಡಿ ಮಾಡಿ ಬೇಗ. ಸೊ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನೀಲ್. ಸರ್ ನಮ್ಮ ಜೊತೆ ಅಶೋಕ್ ಸರ್ ಇದ್ದಾರೆ. ಸೊ ಈ ಹೋಟೆಲ್ ಓನರ್ ಅಂತಲೂ ಹೇಳ್ಬೋದು. ಸೊ ಒಂಥರ ಯುನೀಕ್ ಆಗಿ ಒಂಥರ ಡಿಫ್ರೆಂಟ್ ಕಾನ್ಸೆಪ್ಟಲ್ಲೇ ಹೋಟೆಲ್ನ ಓಪನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸರ್ ನಮಸ್ಕಾರ ಸರ್. ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಸರ್. ಸರ್ ಮೈನ್ ಏನಂದರೆ ನಮ್ಮ ವ್ಯೂಸ್ಗೆ ಏನಕ್ಕೆ ಎಂ ಬಿ ಹೋಟೆಲ್ಗೆ ಬರಬೇಕು ಸರ್? ಸರ್ ಎಲ್ಲ ನಾರ್ತ್ ಈಸ್ಟ್ ಸ್ಟೈಲಲ್ಲಿ ಮಾಡಿದ್ದೀವಿ. ಹೋಟೆಲ್ ಐಟಮ್ ಎಲ್ಲ ಊರ ಕಡೆಯಿಂದ ತರಿಸ್ತೀವಿ, ಮಟನ್ನು ಚಿಕನ್ ಐಟಮ್ಸು ಅಂದರೆ ಐಟಮ್ ಪುಡಿ ಎಲ್ಲ ನಾವೇ ಹೋಮ್ ಮೇಡ್ ಆಗಿ ಪುಡಿ ಮಾಡಿಸ್ತೀವಿ, ಚಿಲ್ಲಿ ಪುಡಿ ಧನ್ಯ ಎಲ್ಲ ಟೋಟಲಿ. ಸೊ ಹಂಗಂದ್ರೆ ನೀವು ಏನೂ ಕಲರ್ ಆಗೋದಾಗಲಿ ಅಥವಾ ನಿಮಗೆ ಟೇಸ್ಟಿಂಗ್ ಪೌಡರ್ ಎಲ್ಲ ಹಾಕೋದಾಗಲಿ ಏನು ಹಾಕಲ್ಲ ಸರ್? ಸರ್ ಕಸ್ಟಮರ್ ಬಂದರೆ ಗೊತ್ತಾಗ್ಬಿಡುತ್ತೆ ಈ ಬಿರಿಯಾನಿ ತೊಗೊಂಡ್ರೆ ನ್ಯಾಚುರಲ್ಲು, ಒಂದು ವೈಟ್ ರೈಸ್ ಏನು ಬರುತ್ತೆ ಆ ಥರ ಅದರಲ್ಲಿ ಒಂದು ಕಲರ್ ಆಗಲಿ ಏನಿರಲ್ಲ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಕಸ್ಟಮರ್ ಏನು ಬರ್ತಾರೆ ಅದು ರೈಸ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಈಗ ಒಂದು ಗ್ರೇವಿ ಐಟಮ್ ಆಗ್ಬೋದು ಆ ಕಲರಲ್ಲೇ ಗೊತ್ತಾಗ್ಬಿಡುತ್ತೆ ಅವ್ರಿಗೆ, ಅದು ಹೋಮ್ ಮೇಡ್ ಅಲ್ಲ ರೆಡಿಮೇಡ್ ಅಂತ ಅದರದೇ ಗೊತ್ತಾಗ್ಬಿಡುತ್ತೆ. ನಾವು ಹೇಳಂಗಿಲ್ಲ ಕಸ್ಟಮರ್ ಒಂದ್ಸರಿ ಅಟೆಂಡ್ ಮಾಡಿದ್ರೆ ಸಾಕು. ಓಕೆ ನೋಡಿ ಒಂದ್ಸತಿ ನೀವು ತಿಂದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಸರ್ ಆಮೇಲೆ ನಮ್ಮ ವ್ಯೂಸ್ಗೆ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಲೊಕೇಶನ್ ಎಲ್ಲ ಹುಡುಕ್ತಾರೆ ಸರ್, ಲೊಕೇಶನ್ ಹೆಂಗೆ ಹೆಂಗೆ ಸರ್? ಸರ್ ಪೋರ್ಟ್ ಸ್ಟೇಷನ್ ರೋಡ್, ಚನ್ಸಂದ್ರ ಮೇನ್ ರೋಡ್ ಹೋಗ್ಬೇಕಂದ್ರೆ ಪೋರ್ಟ್ ಸ್ಟೇಷನ್ ಜಸ್ಟ್ ಓಕೆ ಪಕ್ಕದಲ್ಲೇ. ಸೊ ಸರ್ ಆಮೇಲೆ ನಿಮಗೆ ಈ ಹೋಟೆಲ್ ಬಿಸ್ನೆಸ್ಸಲ್ಲಿ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸು? ಯಾಕಂದರೆ ಏನೇ ಒಂದು ಹೋಟೆಲ್ ಓಪನ್ ಮಾಡಿದ್ರೆ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡಿದ್ರೆ ಆಬ್ವಿಯಸ್ಲಿ ಒಂದು ಹೋಟೆಲ್ ಮಾಡೋಕ್ಕಾಗುತ್ತೆ. ಸೊ ಹೆಂಗೆ ಸರ್ ನಿಮಗೆ ಎಕ್ಸ್ಪೀರಿಯನ್ಸ್? ಅದೇ 12 ವರ್ಷ ಆಯಿತು ನಾವು ಚಾಮರಾಜ್ ಹೋಟೆಲ್ ಮಾಡಿದ್ದು ಸ್ಟಾರ್ಟಿಂಗು, ಅದ್ಬಿಟ್ರೆ ಬಿ ಎಮ್ ಎಸ್ ಕಾಲೇಜ್ ಹತ್ರ ಹನುಮಾನ್ ನಗರ ಮಾಡಿದ್ದು, ಅದು ಚೆನ್ನಾಗಿದೆ ಬಿಸ್ನೆಸ್ ಎಲ್ಲ ಸ್ಟೂಡೆಂಟು. ಹಂಗಾಗಿ ಅಲ್ಲಿ ಅಂದ್ರೆ ದಮ್ ಬಿರಿಯಾನಿ ಮಾಡ್ತೀವಿ, ಮುಸ್ಲಿಂ ಸ್ಟೈಲ್ ದಮ್ ಬಿರಿಯಾನಿ ಮಾಡ್ತೀವಿ, ನಾಟಿ ಸ್ಟೈಲ್ ದಮ್ ಬಿರಿಯಾನಿ ಮಾಡ್ಬೇಕು ನ್ಯಾಚುರಲ್ ಆಗಿ ಅಂದ್ಬಿಟ್ಟು ಕಾನ್ಸ್ಟಮ್ ತಗೊಂಡು ಇಲ್ಲೆಲ್ಲ ನ್ಯಾಚುರಲ್ ಕೇಳ್ತಾರೆ ಆರ್ ನಗರಲ್ಲಿ ಜನಗಳು ಎಲ್ಲ ನಾಟಿ ಸ್ಟೈಲ್ ಅಂತ ಲೈಕ್ ಮಾಡ್ತಾರೆ, ಹಾಗಾಗಿ ನಾಟಿ ಸ್ಟೈಲ್ ಮಾಡೋಣ ಅಂದ್ಬಿಟ್ಟು ಪಕ್ಕ ನಾಟಿ ಸ್ಟೈಲ್ ಮಂಡ್ಯ ನಾಮುಲ್ಲ ಮಂಡ್ಯದವರು ಆಗ್ಲಿ ಮಟನ್ ಗ್ರೇವಿ ಐಟಮ್ ಆಗ್ಬೋದು ಎಲ್ಲ ನಮ್ ನಾಟಿ ಸ್ಟೈಲ್ ನಮ್ದು ಏನ್ ಬರುತ್ತೆ ನಾಟಿ ಸ್ಟೈಲ್ ಅಲ್ಲಿ. ಸೊ ಇವಾಗ ಮಂಡ್ಯ ಅಂತ ಹೇಳಿದ್ರಿ ಸರ್, ಕುರಿ ಮತ್ತೆ ಎಲ್ಲ ಮಂಡ್ಯದಿಂದನೇ ಬರುತ್ತೆ ಅಲ್ಲ ಹಿಂಗೆ? ಮೇಕೆಲ್ಲ ನಾವು ಮಂಡ್ಯ ನಮ್ಮ ನಾಮದಿಂದ ತರಿಸ್ತಾ ಇದೀವಿ, ಇಲ್ಲೇ ಕಟ್ ಮಾಡಿಸಿ ಇಲ್ಲೇ ಕಟ್ ಮಾಡಿಸಿ ಮಾಡ್ತಾರೆ, ಅವ್ರಿಗೆ ಮಟನ್ ತಿಂದ್ರೆ ಗೊತ್ತಾಗ್ಬಿಡುತ್ತೆ ನಾಟಿ ಸ್ಟೈಲ್ ಅಂತ ಗೊತ್ತಾಗ್ಬಿಡುತ್ತೆ ಅಲ್ಲ. ಓಕೆ ಸೊ ವಿಡಿಯೋ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗಿರುತ್ತೆ ಮಟನ್ ಹೆಂಗಿರುತ್ತೆ ಚಿಕನ್ ಹೆಂಗಿರುತ್ತೆ ಅಂತ. ಸೊ ಇನ್ನೊಂದು ನಾನು ಕೇಳ್ಪಟ್ಟೆ ಸರ್, ನೀವೇ ಅಂತೆ ಭಟ್ರು? ಸರ್ ನಾವೇ ಭಟ್ರು, ಭಟ್ರು ಇದ್ದಾರೆ ನಮಗೆ, ಕುಕ್ ಇದ್ದಾರೆ ಅವರು, ಇಲ್ಲ ಅಂದ್ರೆ ನಾವೇ ರೆಡಿ. ಓಕೆ ಎಲ್ಲ ಐಟಮ್ ನಾವೇ ರೆಡಿ ಮಾಡ್ತೀವಿ, ನಮ್ಮಲ್ಲಿ ಯಾವ್ದೇ ಆಯ್ತದ್ರೆ ಗ್ರೇವಿ ಐಟಮ್ಗೆ ಬೇರೆ ಭಟ್ರು ಇದ್ದಾರೆ, ಗ್ರೇವಿ ಐಟಮ್ ಮಾಮೂಲಿ ಮಟನ್ ಐಟಮ್ ಇಲ್ಲ, ಬಿರಿಯಾನಿಗೆ ಸಪ್ರೇಟ್ ಅವರು ಬಿರಿಯಾನಿ ಭಟ್ರು ಇದ್ದಾರೆ. ಓಕೆ ಸೊ ಸರ್ ಆಮೇಲೆ ನಿಮ್ಮ ಹೋಟೆಲಲ್ಲಿ ಏನೇನು ಸಿಗ್ಬೋದು ಸರ್ ನಿಮಗೆ? ಸರ್ ನಾಟಿ ಸ್ಟೈಲಲ್ಲಿ ಅಂದರೆ ಮಟನ್ ಐಟಮ್ ಟೋಟಲಿ, ಬೋಟಿ ಗೊಜ್ಜು, ಕೈಮಾ, ಮಟನ್ ಕುರ್ಮ, ಮಟನ್ ಚಾಪ್ಸ್, ಮಟನ್ ಫ್ರೈ, ಈ ಚೈನೀಸ್ ಐಟಮ್ ಅಲ್ಲೂ ಚೈನೀಸ್ ಐಟಮ್ ಇದೆ, ಚಿಕನ್ ಐಟಮ್ ಅಲ್ಲಿ ಚೈನೀಸ್ ಇದೆ, ನಾಟಿ ಕೋಳಿ ನಾಟಿ ಕೋಳಿ ಹಾಕ್ಸ್ತೀವಿ, ನಾಟಿ ಕೋಳಿ ಅದ್ಬಿಟ್ರೆ ಚಿಕನ್ ಅಲ್ಲಿ ಕಬಾಬು ಫೈನಲ್ ನಮ್ಮಲ್ಲಿ, ಬಿರಿಯಾನಿ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ದಮ್ ಅಲ್ಲಿ ಮಾಡ್ತೀವಿ ನಾವು. ಓಕೆ ಓಕೆ ಪ್ಯೂರ್ ದಮ್ ಹಾಕಿ ಮಾಡ್ತೀವಿ. ಓಕೆ ಸೊ ಸರ್ ಆಮೇಲೆ ಏನಂದ್ರೆ ಇವಾಗ ಚಿಕನ್ ಹೇಳಿದ್ರಿ ಮಟನ್ ಹೇಳಿದ್ರಿ, ಸೊ ಚಿಕನ್ ಐಟಮ್ ಅಲ್ಲಿ ಏನೇನು ಸಿಗ್ಬೋದು ಸರ್? ಇವಾಗ ಕೆಲವೊಬ್ಬರಿಗೆ ಒಂದು ಕಬಾಬ್ ಬೇಕು ಅಂತಾರೆ, ಇನ್ನೊಂದು ಏನಂದ್ರೆ ನಿಮ್ಗೆ ಇನ್ನೊಂದು ಕೇಳಿದೆ ನಾನು, ಚಿಕನ್ 65 ಆದರೆ ಬೇರೆ ಕಡೆ ಇಲ್ಲ ಏನಂದ್ರೆ ಲೈಕ್ ಆಯಿಲ್ ಫ್ರೈಡ್ ಮಾಡ್ಕೊಡ್ತಾರೆ, ಬಟ್ ಇಲ್ಲಿ ಚಿಕನ್ 65 ಕೊಟ್ಟರು ಬಟ್ ಏನಂದ್ರೆ ಲೈಕ್ ಸೆಮಿ ಗ್ರೇವಿ ತರ ಆಯ್ತು. ಸೊ ಅದೇನು ಸರ್ ಏನಾದ್ರು ಸ್ಪೆಷಲ್ ಹೆಂಗೆ ಸರ್? ಅದು ಸರ್ ಅದು ಆಯಿಲ್ ಕರೆದ್ರಲ್ಲ ಸೆಮಿ ಗ್ರೇವಿಲಿ ರೆಡಿ ಮಾಡ್ಕೊಡ್ತೀವಿ ನಾವು, ಅದೇ ಸ್ಪೆಷಲ್ ನಮ್ದು. ಓಕೆ ಅಂದ್ರೆ ಚೈನೀಸ್ ಐಟಮ್ ಮಾಡಿದೀವಿ ಸರ್, ಲೆಮನ್ ಚಿಕನ್. ಸೊ ಸರ್ ಇವಾಗ ಎಂ ಬಿ ಹೋಟೆಲ್ಗೆ ಒಂದು ಸ್ಪೆಷಲ್ ಐಟಮ್ ಅಂತ ಇರುತ್ತೆ, ಸೊ ಯಾವುದೇ ಒಂದು ಹೋಟ್ಲ್ ಹೋಗೋದ್ರೆ ಇದೊಂದು ತಿಂದ್ರೆ ಅಪ್ಪ ಇನ್ ಸಕ್ಕದಾಗಿರುತ್ತೆ ಅಂತ ಹೇಳ್ತಾರೆ. ನಿಮ್ಮ ಹೋಟ್ಲ್ ಏನ್ ಸರ್? ನಮ್ಮ ಹೋಟ್ಲ್ ಸರ್ ಬಿರಿಯಾನಿ ನೇಮೇನ್ ಬಿರಿಯಾನಿ ನೇಮೇನ್ ಮಟನ್ ಕುರ್ಮಾ ಬಿರಿಯಾನಿ ರಾಗಿ ಮುದ್ದೆ ಕಮಿಷನ್ ಮಟನ್ ಕುರ್ಮಕ್ಕೆ ಮುದ್ದೆ. ಓಕೆ ನೀವು ಮಂಡ್ಯದವ್ರು ಅಂತ ಇಲ್ಲೇ ಪ್ರೂವ್ ಮಾಡ್ತಿದ್ರೆ, ಯಾಕಂದ್ರೆ ಮಂಡ್ಯದವ್ರು ಯಾವತ್ತಾದ್ರೂ ಮುದ್ದೆ ಅಂತ ಬಿಟ್ಕೊಡಲ್ಲ. ಸೊ ಹಾಗೆ ಇದು ಬಂದ್ಬಿಡ್ತು ಬೆಣ್ಣೆ. ಸೊ ಬೆಣ್ಣೆ ಕೂಡ ನೋಡ್ಬೋದು. ಸೊ ಹಾಕ್ತಾರೆ ಅಂತಾರೆ ಅದೆಲ್ಲ ಕೈಗೆಲ್ಲ ಆಗ್ಬಿಡುತ್ತೆ, ರೈಸ್ ಸ್ವಲ್ಪ ಆರ್ತು ಅಂದ್ರೆ ಎಲ್ಲ ಕೈಯೆಲ್ಲ ಆಗ್ಬಿಡುತ್ತೆ. ಪ್ಯೂರ್ ನಾಟಿ ಬೆಣ್ಣೆ. ಓಕೆ ಅಂದ್ರೆ ಮಿಷಿನ್ ಬರೋದು ಅಲ್ಲ ಬೆಣ್ಣೆ ಅಂದ್ರೆ ಈಗ ಮಾಮೂಲಿ ಸಿಗುತ್ತೆ, ಇದು ಹಳ್ಳಿಯಿಂದ ತರಿಸೋದು ನಾಟಿ ಬೆಣ್ಣೆ. ಸೊ ಹಂಗೆ ಸ್ಪೂನ್ ಆಗ್ಬಿಡುದಲ್ಲ ಸರ್? ಸೊ ನೋಡ್ಬೋದು, ತಿನ್ಬೋದಲ್ಲ ಸರ್? ತಿನ್ನಿ ಸರ್ ನೋಡಿ, ಟೇಸ್ಟ್ ನೋಡಿ ನಾಟಿ ಪ್ಯೂರ್ ಬೆಣ್ಣೆ ಹೆಂಗಿದೆ ಅಂತ ಗೊತ್ತಾಗುತ್ತೆ ನಿಮ್ಗೆ, ಆ ಟೇಸ್ಟೇ ಗೊತ್ತಾಗ್ಬಿಡುತ್ತೆ. ಸರ್ ಆಮೇಲೆ ಇವಾಗ ಮೈನ್ ಟೈಮಿಂಗ್ಸು ಎಷ್ಟು ಗಂಟೆಗೆ ಓಪನ್ ಆಗುತ್ತೆ, ಎಷ್ಟು ಗಂಟೆಗೆ ಕ್ಲೋಸ್ ಆಗುತ್ತೆ, ಮತ್ತೆ ಯಾವ ದಿವಸ ರಜಾ?
ಸರ್ ಮಂಡೆ ಮಾತ್ರ ರಜೆ ಇದೆ ಓಕೆ ರಜೆ ಇರಲ್ಲ ಅದು ಬಿಡ್ತು ಅಂದ್ರೆ ಮಾರ್ನಿಂಗ್ ಕಾಲ್ ಸೊಪ್ಪು ತಟ್ಟೆ ಇಡ್ಲಿ ಮಲ್ಗೆ ಇಡ್ಲಿ ಕಾಲಿ ದೋಸೆ ಡೈಲಿ ಇರುತ್ತೆ ಮಂಡೆ ಬಿಟ್ಟು ಡೈಲಿ ಇರುತ್ತೆ ನೈಟ್ 11 o'clock ಕ್ಲೋಸ್ ಆಗುತ್ತೆ ಓಕೆ ತಡ ಮಾಡೋದ್ಬೇಡ ಸರ್ ಇವಾಗ ನಿಮಗೂ ಬಿಸ್ನೆಸ್ಗೆ ಹೊಸದಾದ ಓಪನ್ ಮಾಡಿದ್ರ ಸೊ ಬಿಸ್ನೆಸ್ ಚೆನ್ನಾಗಾಗಲಿ ಸರ್ ಸೊ ಇವಾಗ ಎಲ್ಲಾನು ಟೇಸ್ಟ್ ಮಾಡ್ಬಿಟ್ಟು ನಮ್ಮ ವ್ಯೂವರ್ಸ್ಗೆ ಹೆಂಗೆಂಗಿದೆ ಅಂತ ನಾನು ತಿಳಿಸ್ಕೊಡ್ತೀನಿ ಸರ್ ಓಕೆ ಸೊ ಹಾಗೆ ನಮ್ಮ ಚಾನಲ್ ಏನಾದ್ರು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವಾಗ ಐಟಮ್ಸ್ ಎಲ್ಲ ಹೆಂಗಿದೆ ಟೇಸ್ಟ್ ಮಾಡೋಣ ಕಂಪ್ಲೀಟ್ ಆಗಿ ಸೊ ಗೈಸ್ ಇವಾಗ ನೋಡೋಣ ಕಂಪ್ಲೀಟ್ಲಿ ಫುಲ್ ಎಲ್ಲ ಕ್ಲೀನಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಸೊ ನೋಡೋಕ್ಕಂತೂ ತುಂಬಾ ಸಕ್ಕದಾಗಿದೆ ಸೊ ಟೇಸ್ಟ್ ವೈಸ್ ಹೆಂಗಿದೆ ಅಂತ ನೋಡೋಣ ಸೊ ಫಸ್ಟ್ ಅಂತೀನ ಬ್ರೋ ಲಾಲಿಪಾಪ್ ತಿನ್ನೋಣ ಲಾಲಿಪಾಪ ಸರಿ ತಗೊಳ್ಳಿ ಲಾಲಿಪಾಪ್ ಸೊ ಇದು ಒಬ್ರು ರಿವ್ಯೂ ಅಲ್ಲ ಇಬ್ರು ರಿವ್ಯೂ ಬರಬೇಕು ಯಾಕಂದ್ರೆ ಒಬ್ರು ಬಂದ್ರೆ ಲೈಕ್ ಏನು ಅಂತಲೇ ಹೇಳ್ಬೋದು ಇಬ್ರು ರಿವ್ಯೂ ಹೆಂಗಿದೆ ಏನಿದೆ ಟೇಸ್ಟ್ ಅಂತೆಲ್ಲ ಕಂಪ್ಲೀಟ್ ಆಗಿ ನೋಡೋಣ ಸೊ ಬನ್ನಿ ಬ್ರೋ ಹೇಗಿದೆ ಬ್ರೋ ನನಗೂ ಚೆನ್ನಾಗಿದೆ ಬ್ರೋ ನಿಮಗೆ ತುಂಬ ಚೆನ್ನಾಗಿದೆ ಬ್ರೋ ಸಾಕಾಗಿದೆಯಾ ಸಾಕಾಗಿದೆ ತುಂಬ ಜ್ಯೂಸಿ ಆಗಿದೆ ಮತ್ತು ಇನ್ನೊಂದು ಏನಂದ್ರೆ ಲೈಕ್ ಬೇರೆ ಕಡೆ ಎಲ್ಲ ನಮಗೆ ಚಿಕಪ್ ಲಾಲಿಪಾಪ್ ಅಂದರೆ ಇದರ ಕಬಾಬ್ ಟೈಪ್ ಕೊಡ್ತಾರೆ ಹೌದು ಬಟ್ ಇಲ್ಲಿ ಸೆಮಿ ಗ್ರೇವಿ ಥರ ಕೊಟ್ಟಿದ್ದಾರೆ ಅದೊಂದು ಡಿಫ್ರೆಂಟು ಸೊ ನೀವು ಅಬ್ಸರ್ವ್ ಮಾಡಿರ್ತೀರಿ ಇವಾಗ ನಾರ್ಮಲಾಗಿ ಯಾವುದೇ ಹೋಟ್ಲಿಗೆ ಹೋದರೆ ಲಾಲಿಪಾಪ್ ಕೊಡಿ ಅಂದರೆ ಲೈಕ್ ಲಾಲಿಪಾಪ್ಗೆ ಫ್ರೈ ಕಬಾಬ್ ಟೈಪ್ ಕೊಡ್ತಾರೆ ಬಟ್ ಇಲ್ಲಿ ಹಂಗಲ್ಲ ಫ್ರೈಡ್ ಆಗಿ ಫ್ರೈಡ್ ಆಗಿ ಅಂದರೆ ಲೈಕ್ ನಾರ್ಮಲಾಗಿ ಸೆಮಿ ಗ್ರೇವಿ ಥರ ಕೊಟ್ಟಿದ್ದಾರೆ ಲಾಲಿಪಾಪ್ ಒಂದು ಸಕ್ಕದಾಗಿದೆ ಹೇಳಿ ಅದ್ರ ಜೊತೆ ಒಂದು ಆನಿಯನ್ ತಿನ್ಬೇಕಾದ ಆಹಾ ಮಸ್ತು ಲಾಲಿಪಾಪ್ ಟೇಸ್ಟ್ ಚೆನ್ನಾಗಿತ್ತು ನೆಕ್ಸ್ಟ್ ಹಾಕ್ತೀನ ಕಬಾಬ್ ತಿನ್ನ ಕಬಾಬ್ ಓಕೆ ಸೊ ನೋಡ್ತಾ ಇರ್ಬೋದು ಸಕ್ಕ ಜ್ಯೂಸಿ ಆಗಿದೆ ಸೊ ಹಿಂಗಂದ್ರೆ ಪೀಸ ಬಂದ್ಬಿಡುತ್ತೆ ಅಂದ್ರೆ ಆಯಿಲ್ ಜಾಸ್ತಿ ಇಲ್ಲ ಕಬಾಬಲ್ಲಿ ನಿಮಗೆ ಒಂಥರ ಮೈಲ್ಡ್ ಆಗಿ ತಿಂದಾಗ ಒಂಥರ ಜ್ಯೂಸಿ ಇದೆ ಸಕ್ಕದಾಗ್ಬಿಡುತ್ತೆ ಸೊ ನಿಮ್ಗೆ ಹೆಂಗೆ ಅನಿಸುತ್ತೆ ಬ್ರೋ ಚೆನ್ನಾಗಿದೆ ಬ್ರೋ ಬರ್ತಿದ್ಯಾ ತಿಂದ್ಬಿಡ್ತೀನಿ ಆಮೇಲೆ ಮಾತಾಡ ತುಂಬ ತುಂಬ ಅಂದರೆ ತುಂಬ ಸಕ್ಕದಾಗಿದೆ ಚೆನ್ನಾಗಿದೆಲ್ಲ ಕಬಾಬು ಸಕ್ಕದಾಗಿ ಸೊ ಬಿಸಿ ಬಿಸಿ ಕೊಟ್ಟಿದ್ದಾರೆ ಸಕ್ಕದಾಗಿದೆ ಮತ್ತು ಅಳತಿ ಹೆಂಗಳು ಕಬಾಬ್ ಫ್ಲೇವರು ಅದು ಚಿಕನ್ ಜೊತೆ ಮಿಕ್ಸ್ ಆಗ್ಬಾಗಿರೋದು ನಮ್ಮ ಮಸಾಲೆ ಎಲ್ಲ ಸಕ್ಕದಾಗಿ ಬಾಯಿ ಚೆನ್ನಾಗಿ ಕೋಆರ್ಡಿನೇಟ್ ಆಗಿದೆ ಚಿಕನ್ ಜೊತೆ ತಿನ್ನಕ್ಕಂತೂ ಮಜಾ ಇದೆ ಇನ್ನೊಂದ್ಸತಿ ನೀವು ಬಂದು ಟ್ರೈ ಮಾಡಿ ಅಲ್ಟಿಮೇಟ್ ಆಗಿರುತ್ತೆ ಅಂತ ಹೇಳ್ತೀರಾ ಕಮೆಂಟ್ ಬಾಕ್ಸಲ್ಲಿ ಹಾಕ್ತೀರಾ ಚೆನ್ನಾಗಿದೆ ಬ್ರೋ ಅಂತಲೇ ಬ್ರೋ ಅವಾಗ ಇವನ್ ತಗೊಂಡ್ಬಿಟ್ಟು ಕಬಾಬು ಚೆನ್ನಾಗಿದೆ ಅಂದ್ಬಿಟ್ಟು ಚೆನ್ನಾಗಿದೆ ನೋಡಿ ನೀವೊಂದು ಅರ್ಧ ತಿನ್ನಿ ಓಕೆ ಶೇರಿಂಗ್ ಸ್ಕೇರಿಂಗ್ ಅಂದ್ಬಿಟ್ಟು ಕೊಡ್ತಾರೆ ಚಿಕನ್ ಟೇಸ್ಟ್ ಮಾಡಿದ್ದಾಯ್ತು ಮಟನ್ ಟೇಸ್ಟ್ ಮಾಡೋಣ ಯಾಕಂದ್ರೆ ಚಿಕನ್ ಜಾಸ್ತಿ ಆಗೋದ್ರೆ ಬೇಜಾರಾಗ್ಬಿಡುತ್ತೆ ಫಸ್ಟ್ ಯಾವ್ದು ಮಟನ್ ಇದು ಮಟನ್ ಚಾಪ್ಸ್ ತಿನ್ನೋಣ ಇಲ್ಲ ಮಟನ್ ಗ್ರೇವಿ ತಗೋಣ ಮಟನ್ ಚಾಪ್ಸ್ ತಿನ್ನೋಣ ಓಕೆ ಮಟನ್ ಚಾಪ್ಸ್ ತಗೋಣ ನಿಮ್ಗೊಂದು ದೊಡ್ಡ ಪೀಸ್ ಸಿಕ್ತು ಸೊ ನನಗೊಂದು ಪೀಸ್ ಸಿಕ್ತು ಸೊ ಬಿರಿಯಾನಿನ ಲಾಸ್ಟಲ್ಲಿ ತಿನ್ನೋಣ ಇದ್ರ ಜೊತೆ ಒಂದು ಪರೋಟಾ ತಿನ್ನಬೇಕು ತೊಳಿ ಹಂಗಂತೀರಾ ಪಕ್ಕ ತಿನ್ನಿ ಮಟನ್ ಜೊತೆ ತಿಂದ್ರೇನೆ ಮಜಾ ಓ ಹಂಗಾರೆ ಅಷ್ಟೊಂದು ಚೆನ್ನಾಗಿದೆ ಮಟನ್ ಟೇಸ್ಟ್ ಮಾಡ್ಬಿಟ್ರಿ ಬೇಗ ನೋಡಿ ಟೇಸ್ಟ್ ನೋಡಿ ಓಕೆ ಸೊ ಮಟನ್ ನಾನಿನ್ನೂ ಗ್ರೇವಿ ಹಂಗೆ ತಿನ್ನಲಿಲ್ಲ ಬಟ್ ಮಟನ್ ಜೊತೆ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಸೊ ಅದಕ್ಕೋಸ್ಕರ ಮಟನ್ ಜೊತೆ ಹೆಂಗೆ ತಿಂದರೆ ಹೆಂಗಿರುತ್ತೆ ಅಂತ ನೋಡೋಣ ಹ್ಞೂ ನಿಜ ಚೆನ್ನಾಗಿದೆ ಗ್ರೇವಿ ಜೊತೆ ಮಿಸ್ ಮಾಡ್ಕೊಂಬಿಡ್ತಿದ್ದೆ ಇಲ್ಲ ಅಂದರೆ ಮಿಸ್ ಮಾಡ್ಕೊಂಬಿಡ್ತಿದ್ದೆ ಓಕೆ ಇಲ್ಲಿ ತುಪ್ಪ ತುಪ್ಪ ಥರ ಇದೆಯಲ್ಲ ಅದನ್ನು ನಚ್ಕೊತೀನಿ ಓ ಗ್ರೇವಿ ಟೈಪ್ ಪೀಸ್ ಜೊತೆ ತಿನ್ನೋಣ ನಾವು ಒಂದ್ಸತಿ ಕಂಪ್ಲೀಟ್ಲಿ ಆ ಮಸಾಲೆ ಆ ಗ್ರೇವಿ ಒಂಥರ ಮಸಾಲೆ ಒಂಥರ ನಾಟಿ ಸ್ಟೈಲ್ ಥರನೇ ಇದೆ ಅಂತಲೇ ಹೇಳ್ಬೋದು ಥರ ಅಲ್ಲ ನಾಟಿ ಸ್ಟೈಲೇ ನಿಮಗೆ ಇದು ಹ್ಞೂ ಹ್ಞೂ ಇದೆ ಮಟನ್ ಪೀಸ್ ಬೆಂದಿರೋದಾಗಲಿ ಎಲ್ಲ ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ ಈ ಕಡೆ ಓವರ್ ಕುಕ್ ಈ ಕಡೆ ಓವರ್ ಕುಕ್ಕೂ ಆಗಿಲ್ಲ ಲೈಕ್ ಇಲ್ಲಾಂದರೆ ಬೇಗನೆ ಎತ್ತಿರೋ ಥರನೂ ಇಲ್ಲ ಸೊ ಕಂಪ್ಲೀಟ್ಲಿ ಸೆಟಲ್ಡಾಗಿ ಕ್ಲೀನಾಗಿ ನಿಮಗೆ ಮಟನ್ ಬೆಂದಿದೆ ಸೊ ಮಟನ್ ಪೀಸು ತಿನ್ನೋದೇ ಒಂಥರ ಮಜಾ ಇನ್ನೊಂದು ಪರೋಟನೂ ಕೂಡ ಅಷ್ಟೇ ಬೇರೆ ಕಡೆ ಎಲ್ಲ ತುಂಬ ರಬ್ಬರಿಷ್ ಟೈಪ್ ಇರುತ್ತೆ ಇಳೆಕ್ಕೆ ಕಷ್ಟ ಆಗ್ಬಿಡುತ್ತೆ ಬಟ್ ಇವ್ರ ಹತ್ರ ಹತ್ರ ಇಲ್ಲ ಆರಾಮಾಗೆ ಸಿಂಗಲ್ ಹ್ಯಾಂಡಲ್ಲೇ ಆರಾಮಾಗಿ ತಳಿಸ್ಬಿಡ್ಬೋದು
Mild masala, over kara agli, atau masala jasti agad agli, yenu illa. Completely settle agide. So, untara aroma illa sakad agide. So, yaro try madagidre banni. Crazy agide. Ninge ide bro? Sakad agide. Tumba sakad agide. Nodi hegide. Nannu asalu sittu kaalu. Chicken piece agli, mutton piece agli, inta smell barutte bere kade illa, but illi enu illa. Tinta idre fresh chicken tindang irutte. So andre like avagle nanu avaru kelide sir henge sir chicken ond erdu disa munche tattirala ond disa munche tattira anta anta kelide. Illa sir athara illa namdalla. Belge tartivi, belge tandiddu, belgene kuidbittu direct nam poultry ide, poultry indane barutte. Adanna cut maadi illi clean aagi martivi. So erdu disa munche do, mooru disa munche do fridge alli ittibittu. Namge ina customers hotte ella kadisbeku antala main motive so avargondu tasty quality quantity lella sakada kodbeku antade avar main motive sir adukoskarane avattin chicken avattin matra next isa use madala antane helidru so adu kuda nanu check maadkonde adu kuda nanu confirm maadkonde nanu helta iru nimge adilakandre kelond kade ella enagadre smell bandibudutha chicken 2 3 disa fridge alli irado athella bandibutre ontara fresh agirala so ithara clean agi fresh agi antu sigade illa adukoskarane helta iradu adru Arar Nagar akapakka athwa ond olle hotel udukta idivi olle taste family restaurant tara udukta idivi arama peace age tinkonu beku andre arama barbodu nivu hotel ge ta peace and pleasant age irbodu antane helbodu hotel amele illi staffs matte owners ella like tumbane friendly idare so eno asanga nim jothe nitkonadagle amele bandu treat mada vidhanta sakkadagirutte adunto heltini yakare nanage bandu kelli sir itra nan youtuber itra video madboda anta kelidike sir mari sir adralle eno sir nim channel inda bartara bidtara sad second heli sir nanage olle uta kodbeku annadu main motive antane helidru so aa ondu maatukoskara nanu feda agute nanu sunil olle tinnadandre hege idu idu idella ide Pepper tu chicken jadi clean lagi merja gitu dia, well taste sokta itu, sokta itu, tak crazy lagi dengan tu nilai itu taste tu. Pepper chicken itu sakada itu. Yara butter first chill kau beko, sakada mandi dengan butter, bismar butter beko, crazy mandi dengan. Mutton tau tadi deh. Nalli mulai sikkide oh nalli mulai nalli mulai nalli mulai nalli mulai okay wow oil fried agiro nodidre sakkada kanustide test ma bani nalli mulai ye tinna gotta idu gottila avunu aa sude kutbeku ha padala helibeku kanta sakkada Wow. Pandi mulai lah deh famous. Wow. Nanti mutton yang clean aku bendi deh. Ini cara bendi deh nih. Mutton sakar aja nih tanah tata. Ini ada item bisa beri deh papa. Aku beli mutton aku beli kuri beda lah mana kau nalar. Wow. Ini mau beranak taste lagi. Ya kayak cinta. Nanti aku beda mana kau nalar.
ನೋಡಿ ಎಷ್ಟು ಜ್ಯೂಸಿ ಆಗಿದೆ ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು ಮಳಲಿ ಮುಳೆ ನನಗೆ ಈ ಸತಿ ನನಗೆ ನಳ್ಳಿ ಮುಳೆ ಓಕೆ ಇನ್ನೊಂದು ಎರಡು ಪೀಸ್ ಹಾಕ್ಕೊಳ್ಳಿ ಸಾಕಾಗಿದೆ ಸಾಕು ಸಾಕು ಏ ತಿನ್ನಿ ಸುನೀಲ್ ನೀವು ಚೆನ್ನಾಗಿರ್ಬೇಕು ಆಕಾಶ ಹೇಳಿದಾರೆ ಗೊತ್ತಾ ಏನು ಒಂದು ತಿನ್ಸಬೇಕು ಹಂಗೆ ತಿನ್ನೋಣ ಬನ್ನಿ ಸುನೀಲ್ ಬನ್ನಿ ಟೇಸ್ಟ್ ಮಾಡ್ಬಿಡೋಣ ಬಿರಿಯಾನಿ ಮಟನ್ ಬಿರಿಯಾನಿ ಮೈನು ಮೈನು ನೋಡ್ತಾ ಇರೋದು ಮಟನು ಪೀಸ್ ಅಂತೂ ಅಲ್ಟಿಮೇಟ್ ಆಗಿದೆ ಎರಡು ದೊಡ್ಡ ದೊಡ್ಡದಾಗೆ ಕೊಟ್ಬಿಟ್ಟಿದ್ದಾರೆ ಹ್ಞೂ ಪೀಸ್ ಮಟನ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಏನೋ ಗೊತ್ತಿಲ್ಲ ಪ್ಲ್ಯಾನ್ ಮಾಡಿದ್ದಾರೆ ಸಖತ್ತಾಗಿ ಮಾಡಿದ್ದಾರೆ ಗೊತ್ತಿಲ್ಲ ನಾವು ಬರ್ತಾ ಇದ್ದೀನಿ ಅಂದ್ಬಿಟ್ಟು ಏನಾದ್ರು ಟೇಸ್ಟ್ ಮಾಡ್ತಿದ್ದೀರಾ ಏನೋ ಗೊತ್ತಿಲ್ಲ ಬಟ್ ಸಖತ್ತಾಗಿ ಬಂದಿದೆ ಮಾತ್ರ ಮಟನ್ ಬಿರಿಯಾನಿ ಸೇಮ್ ಮೈಸೂರಲ್ಲಿ ನಿಮಗೆ ಅದು ಹನುಮಂತ ಪಲಾವ್ ಹನುಮಂತ ಪಲಾವ್ ಥರನೇ ಇದೆ ಅಂತ ಹೇಳ್ಬೋದು ಆಲ್ಮೋಸ್ಟ್ ನಿಮಗೆ ಬಟ್ ಏನಾದರೂ ಒರಿಜಿನಲ್ ಒರಿಜಿನಲ್ಲೇ ಬಟ್ ಇಟ್ಸ್ ಆಲ್ಮೋಸ್ಟ್ ಲೈಕ್ ಟೇಸ್ಟ್ ಮ್ಯಾಚ್ ಮಾಡಿಬಿಟ್ಟಿದ್ದಾರೆ ಯಾವ್ದಿದ್ರು ಟೇಸ್ಟ್ ಒಂದ್ಸತಿ ಮೈಸೂರು ಬಜ್ಜಿ ಜೊತೆ ತಿಂದಾಗಲೇ ಗೊತ್ತಾಗೋದು ಮಟನ್ ಬಿರಿಯಾನಿ ಹೆಂಗಿರುತ್ತೆ ಚಿಕನ್ ಬಿರಿಯಾನಿ ಹೆಂಗಿರುತ್ತೆ ಅಂತ ಸಖತ್ ಮಟನ್ ಪೀಸಸ್ಸು ಅಷ್ಟೇ ಕೆಲವೊಂದು ಹೋಟ್ಲಲ್ಲಿ ಏನು ಮಾಡ್ತಾರೆ ಗೊತ್ತಾ ಆಕಾಶ್ ಚಿಕ್ಕ ಚಿಕ್ಕ ಕೊಟ್ಬಿಡ್ತಾರೆ ಯಾಕಂದ್ರೆ ಮಟನ್ ಪ್ರೈಸ್ ಜಾಸ್ತಿ ಅಲ್ಲ ಡೈಟ್ ಜಾಸ್ತಿ ಆಗಿದ್ರೆ ಏನು ಮಾಡ್ತಾರೆ ಚಿಕ್ಕ ಚಿಕ್ಕ ಪೀಸ್ ಕೊಟ್ಬಿಟ್ರೆ ನಾಲ್ಕು ಪೀಸ್ ಬಿದ್ದುಬಿಡ್ತಾರೆ ಈಗ ಕೊಟ್ಬರೋಲ್ಲ ಖುಷಿಯಿಂದ ನಾಲ್ಕು ಪೀಸ್ ಕೊಡ್ತಾರೆ ಅಂತ ಅನ್ಕೋತಾರೆ ಬಟ್ ಇಲ್ಲಿ ನೋಡ್ಬೋದು ನಿಮಗೆ ಎಷ್ಟೆಷ್ಟು ದೊಡ್ಡ ಮಟನ್ ಪೀಸ್ ಕೊಟ್ಟಿದ್ದಾರೆ ಅಂತ ಮಟನ್ ಬಿರಿಯಾನಿಗೆ ಅಲ್ಟಿಮೇಟ್ ಅಲ್ಲ ಚಿಲ್ಲಿ ಚಿಕನ್ನು ಚಿಲ್ಲಿ ಥರ ಇರುತ್ತಾ ಇಲ್ಲ ಏನೋ ನೋಡಿ ಟೇಸ್ಟ್ ನೋಡಿ ಚೆನ್ನಾಗಿದೆ ಚಿಲ್ಲಿ ಚಿಕನು ಸೆಮಿ ಗ್ರೇವಿ ಓಕೆ ಚಿಲ್ಲಿ ಚಿಕನ್ ಲವರ್ಸ್ಗಂತೂ ಪಕ್ಕ ಇಷ್ಟ ಆಗುತ್ತೆ ಚಿಲ್ಲಿ ಚಿಕನು ಸೊ ಇಷ್ಟು ಫುಲ್ಲು ಊಟ ಕಂಪ್ಲೀಟ್ ಮಾಡಿದ್ಮೇಲೆ ನಿಮ್ಗೆ ತಿರ್ಗಾ ಸಿಗ್ತೀವಿ ಸೊ ಅಲ್ಲಿಗಂಟ ಬಾಯ್